ಚಿಕ್ಕೋಡಿ ಜೈನರ ಪವಿತ್ರ ಕ್ಷೇತ್ರವಾದ ಸಮ್ಮೇದ ಶಿಖರಜಿ ಕ್ಷೇತ್ರದಲ್ಲಿ ಪ್ರವಾಸೋದ್ಯಮ ಸ್ಥಾಪನೆ ಮಾಡುವ ನಿರ್ಧಾರವನ್ನು ಕೇಂದ್ರ ಮತ್ತು ಜಾರ್ಖಂಡ್ ರಾಜ್ಯ ಸರ್ಕಾರ ಹಿಂದೆ ಸರಿದಿದೆ. ಇದರಿಂದ ಇಡೀ ಭಾರತ ಜೈನ ಸಮುದಾಯಕ್ಕೆ ಸಂದ ಜಯವಾಗಿದೆ ಎಂದು ಇಲ್ಲಿನ ಕೇಂದ್ರ ಅಲ್ಪಸಂಖ್ಯಾತ ಆಯೋಗದ ಸದಸ್ಯ ಧನ್ಯಕುಮಾರ ಗುಂಡೆ ತಿಳಿಸಿದರು. ಇಲ್ಲಿನ ಕುಂದಕುಂದಾಚಾರ್ಯ ಶಿಕ್ಷಣ ಸಂಸ್ಥೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು, ಜೈನ ಧರ್ಮದ ಶ್ವೇತಾಂಬರ ಮತ್ತು ದಿಗಂಬರ ಎನ್ನುವುದನ್ನು ಬಿಟ್ಟು ಜೈನ ಸಮಾಜದ ಅಭಿವೃದ್ಧಿಗೆ ಹೋರಾಟ ಮಾಡಿರುವ ತೃಪ್ತಿ ನನಗಿದೆ. ಸಮ್ಮೇದ ಶಿಖರಜಿ ಇದೊಂದು ಜೈನ ಧರ್ಮದ ಪವಿತ್ರವಾದ ಕ್ಷೇತ್ರವಾಗಿದೆ. ಈ ಕ್ಷೇತ್ರದಲ್ಲಿ ಕೇಂದ್ರ ಮತ್ತು ಜಾರ್ಖಂಡ್ ರಾಜ್ಯ ಸರ್ಕಾರ ಪ್ರವಾಸೋದ್ಯಮ ಸ್ಥಾಪಿಸಲು ಮುಂದಾಗಿತ್ತು. ಇದನ್ನು ಗಮನಿಸಿದ ಇಡೀ ಭಾರತ ಜೈನ ಸಮಾಜ ಒಕ್ಕುರಲಿನಿಂದ ಖಂಡಿಸಿ ಈ ನಿರ್ಧಾರ ಹಿಂದಕ್ಕೆ ತೆಗೆದುಕೊಳ್ಳಬೇಕೆಂದು ಸರ್ಕಾರವನ್ನು ಒತ್ತಾಯ ಮಾಡಲಾಗಿತ್ತು. ಅಲ್ಪಸಂಖ್ಯಾತ ಆಯೋಗ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿ ಮಾಡಿ ಈ ವಿಷಯ ಪ್ರಸ್ತಾಪ ಮಾಡಿದಾಗ ಅಮಿತ್ ಶಾ ಅವರು ಕೂಡಲೇ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿ ಈ ನಿರ್ಧಾರ ಹಿಂದಕ್ಕೆ ಪಡೆಯಬೇಕು ಎಂದು ತಿಳಿಸಿದ್ದಾರೆ ಮತ್ತು ಈ ಕುರಿತು ಅಧಿಕೃತವಾಗಿ ಆದೇಶ ಹೊರಡಿಸಬೇಕೆಂದು ಸೂಚಿಸಿದ್ದಾರೆ ಎಂದು ಹೇಳಿದರು. ಕಳೆದ ತಿಂಗಳು ಚಿಕ್ಕೋಡಿ ತಾಲೂಕಿನ ಹಿರೇಕೋಡಿಯ ನಂದಿ ಪರ್ವತಾಶ್ರಮದ ಕಾಮಕುಮಾರ ನಂದಿ ಮಹಾರಾಜರ ಹತ್ಯೆಯಿಂದ ಜೈನ ಸ್ವಾಮೀಜಿ ಹಾಗೂ ಇತರೆ ಸ್ವಾಮೀಜಿಗಳಿಗೆ ಭಯ ಮತ್ತು ಆತಂಕ ಸೃಷ್ಟಿಯಾಗಿದೆ. ಈ ಕುರಿತು ಸಾಧು ಸಂತರಿಗೆ ಭದ್ರತೆ ಒದಗಿಸಬೇಕೆಂದು ಮನವಿ ಮಾಡಿದಾಗ ರಾಜ್ಯ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಸಕಾರಾತ್ಮಕ ಸ್ಪಂದನೆ ನೀಡಿದ್ದಾರೆ. ಜೈನ ಮುನಿಗಳು ವಿಹಾರಕ್ಕೆ ಹೋಗುವಾಗ ಅವರಿಗೆ ಪೊಲೀಸ್ ಭದ್ರತೆ ಒದಗಿಸಲು ಸೂಕ್ತ ಕ್ರಮ ವಹಿಸಲಾಗುತ್ತದೆ ಎಂದು ಭರವಸೆ ನೀಡಿದ್ದಾರೆ ಎಂದ ಅವರು, ರಾಜ್ಯದಲ್ಲಿ ಜೈನ ನಿಗಮ ಸ್ಥಾಪನೆ ಮಾಡಬೇಕೆಂದು ಮನವಿ ಸಲ್ಲಿಸಲಾಗಿದೆ ಎಂದು ಧನ್ಯಕುಮಾರ ಗುಂಡೆ ತಿಳಿಸಿದರು. ಓಂಕಾರಾಯ ನಮೋ ನಮಃ. ಪತ್ರಿಕಾ ಮಾಧ್ಯಮದ ಮಿತ್ರರೇ, ಚಿಕ್ಕೋಡಿಯಲ್ಲಿ ಮೂರು ಜಿನಾಲಯ, ಒಂದು ಆದಿನಾಥ ತೀರ್ಥಂಕರ, ಪ್ರಥಮ ತೀರ್ಥಂಕರ, ಇನ್ನೊಂದು ಮಹಾವೀರ ತೀರ್ಥಂಕರ, ಕೊನೆಯ ತೀರ್ಥಂಕರ, ಇನ್ನೊಬ್ಬರು ಶಾಂತಿನಾಥ ತೀರ್ಥಂಕರ. ಆ ಮೂರು ಜಿನಾಲಯದ ಅಧ್ಯಕ್ಷರು ಮತ್ತು ನಾನು ಅಲ್ಪಸಂಖ್ಯಾತರ ಆಯೋಗದ ಸಭಾಸದ ಈ ಕೆಪಾಸಿಟಿಯಲ್ಲಿ ಇವತ್ತೊಂದು ಪತ್ರಿಕಾ ಮಾಧ್ಯಮ ನಾವು ತಗೊಳ್ತಾ ಇದ್ದೀವಿ. ಒಂದು, ಇಲ್ಲೇ ಪಕ್ಕದ ಹಿರೇಕುಡಿ ಗ್ರಾಮದಲ್ಲಿ ನಂದಿ ಪರ್ವತವನ್ನು ನಿರ್ಮಾಣ ಮಾಡಿದ ಕಾಮಕುಮಾರ್ ನಂದಿ ಇವರ ದಿನಾಂಕ 6 ಜುಲೈ 2023 ಆದ ಬರ್ಬರ ಹತ್ಯೆ. ಈ ಬರ್ಬರ ಹತ್ಯೆ ಆದ ನಂತರ ಜೈನ ಸಮಾಜದಲ್ಲಿ ಹಾಗೂ ಸಾಧು ಸಂತರಲ್ಲಿ ಒಂದು ನಮ್ಮನ್ನು ಒಂದು ಹೆದರಿಕೆ ಉಂಟಾಗಿದ್ದು ಒಂದು ಭಯದ ವಾತಾವರಣ ನಿರ್ಮಾಣವಾಗಿರುತ್ತದೆ. ಇನ್ನೊಂದು ವಿಷಯ, ಈ ಬರ್ಬರತೆ ಈಗಾಗಲೇ ಪೊಲೀಸರು CID ಮರ್ಫತ್ ಸರ್ಕಾರದವರು ಚೌಕಶಿ ಮಾಡುತ್ತಿದ್ದಾರೆ. ಆದರೂ ಸಹಿತ ಜೈನ ಸಮಾಜದ ಸಾಧು ಸಾಧ್ವಿಗಳು ವಿಹಾರಕ್ಕೆ ಹೋಗುವಾಗ ಅಥವಾ ಯಾವುದೇ ಒಂದು ಸ್ಥಳದಲ್ಲಿ ಅವರು ವಾಸಿಸುವಾಗ ಅವರಿಗೆ ಯಾವುದೇ ಥರದ ಸಂರಕ್ಷಣೆ ಸಿಗ್ತಾ ಇಲ್ಲ. ಉತ್ತರ ಭಾರತದಲ್ಲಿ ಈ ಬಗ್ಗೆ ನಾವು ನಿವೇದನೆ ಕೊಟ್ಟಾಗ ನಮ್ಮ ಮಾನ್ಯ ಹೋಮ್ ಮಿನಿಸ್ಟರ್ ಅಮಿತ್ ಶಾಜಿಯವರು ಎಲ್ಲ ಕಡೆಗೆ ಆಮೇಲೆ ತಿಳಿಸಿದರು, ಈ ಜೈನ ಸಾಧು ಅಥವಾ ಸಾಧ್ವಿ ವಿಹಾರಕ್ಕೆ ಹೊರಟಾಗ ಪೊಲೀಸ್ ಸ್ಟೇಷನ್ಗೆ ಇಂಟಿಮೇಟ್ ಮಾಡಿದ್ರೆ ಪೊಲೀಸರು ಅವರಿಗೆ ಸಂರಕ್ಷಣೆ ಒದಗಿಸ್ತಕ್ಕದು ಅಂತ ಒಂದು ನೋಟಿಫಿಕೇಶನ್ ಹೊರಡಿಸಿ ಎಲ್ಲರಿಗೂ ತಿಳಿಸಿದ್ರು. ಆ ಪ್ರಕಾರ ಅಲ್ಲಿ ಪೊಲೀಸ್ ಸ್ಟೇಷನ್ದಾಗ ಕಾರ್ಯ ನಡೀತಾ ಇದೆ. ಅದೇ ಪ್ರಿನ್ಸಿಪಲ್ ತಗೊಂಡು ನಾನು ಪರ್ಸ್ನಲಿ ಮೊನ್ನೆ ದಿನಾಂಕ 4/8/2023 ನಮ್ಮ ಕರ್ನಾಟಕ ಘನ ಸರ್ಕಾರದ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ ಹಾಗೂ ಮೈನಾರಿಟಿ ಮಿನಿಸ್ಟರ್ ಮತ್ತು ಘನವೆತ್ತ ರಾಜ್ಯಪಾಲರಿಗೆ ಭೇಟಿಯಾಗಿ ನಿವೇದನೆ ಕೊಟ್ಟೆ. ಆ ನಿವೇದನದ ವಿಷಯಗಳು ವಿಹಾರದ ಬಗ್ಗೆ ಸಾಧು ಸಾಧ್ವಿಯರಿಗೆ ಕೊಡದ ಸಂರಕ್ಷಣೆ, ಅವರು ಎಲ್ಲೇ ವಾಸ ಮಾಡಿದರೂ ಅವರಿಗೆ ಬೇಕಾದ ಸಂರಕ್ಷಣೆ, ಇನ್ನೊಂದು ಜೈನ್ ಡೆವಲಪ್ಮೆಂಟ್ ಬೋರ್ಡ್. ಆಶ್ಚರ್ಯದ ಸಂಗತಿ ಅಂದರೆ ಯಾವುದೇ ಒಂದು ನಿಮಿಷದ ವೇಳೆಯನ್ನು ತೆಗೆದುಕೊಳ್ಳದೆ ತಕ್ಷಣವಾಗಿ
ನಮ್ಮ ಹೋಮ್ ಮಿನಿಸ್ಟರ್ ಆಗಲಿ ಅಥವಾ ಗವರ್ನರ್ ಆಗಲಿ ಅದಕ್ಕೆ ಒಪ್ಪಿಕೊಂಡು ಆ ಪ್ರಕಾರ ನಾವು ಎಲ್ಲ ಸರ್ಕಾರಕ್ಕೆ ಅಂದ್ರೆ ಮಷಿನ್ ಗೌರ್ಮೆಂಟ್ ಮಷಿನರಿ ಅಂದ್ರೆ ಪೊಲೀಸಿಗೆ ತಿಳಿಸ್ತೇವೆ ಅಂತ ಹೇಳಿದರು. ನಾನಂದೇ ನಿಮಗೆ ಊರಲ್ಲಿ ಯಾವುದಿಲ್ಲ ಸಾಹೇಬ್ರ, ಮತ್ತು ನೀವು ನೋಟಿಫಿಕೇಶನ್ ತೆಗೆದು ಕಳಿಸ್ತೀರ ಅಂದ ಕೂಡಲೇ ಇಮಿಡಿಯೇಟ್ಲಿ ನೋಟಿಫಿಕೇಶನ್ ಮಾಡ್ತೇವೆ ಅಂತ ಹೇಳಿದರು. ಜೈನ್ ಬೋರ್ಡ್ ಬಗ್ಗೆ ಅದನ್ನು ವಿಚಾರ ಮಾಡಬೇಕಾಗತ್ತೆ, ನಾವು ವಿಚಾರ ಮಾಡಿಕೊಂಡು ಅದನ್ನು ಮಾಡ್ತೀವಿ. ಈ ಪ್ರಕಾರ ನನ್ನೊಂದು ವಾಗ್ವಾದ ಮಾಡಿದರು, ಇದು ಭಾಳ ಅತಿಶಯ ಆನಂದದ ಸುದ್ದಿ. ಶಿಯಾಡಿಯವರು ತಮ್ಮ ಕಷ್ಟಡಿಗೆಗಾಗಲಿ ತೊಗೊಂಡಾರ, ಅದ್ರ ಬಗ್ಗೆ ತನಿಖೆನೂ ನಡೀತಾ ಇದೆ, ತಮಗೆಲ್ಲ ಗೊತ್ತಿರಬಹುದು. ಈಗ ಒಂದು 4 ದಿವಸದಿಂದಲೇ ಶಿಯಾಡಿ ಆಫೀಸರ್ಸು ಇಲ್ಲಿ ಬಂದು ಆ ಬಗ್ಗೆ ಚೌಕಾಸಿನೂ ಮಾಡ್ಯಾರ. ಅದು ಶಿಯಾಡಿ ಶಿಯಾಡಿಯವ್ರ ಜನರ ಮುಂದೆ ಇನ್ವೆಸ್ಟಿಗೇಷನ್ ಇದ್ದ ಕಾರಣ ಅದರ ಬಗ್ಗೆ ನಾವು ಹೆಚ್ಚಿಗೆನೂ ಮಾತಾಡೋದು ಸಾಧ್ಯನೇ ಇಲ್ಲ. ಒಂದಂತೂ ನಿಶ್ಚಿತ, ಈ ಇಲ್ಲಿಂದ ಈ ಮುಂದೆ ಯಾವುದೇ ಥರದ ಘಟನೆ ಈ ಪ್ರಕಾರ ಆಗಬಾರದು. ಮತ್ತು ಸಾಧು ಮುನಿಗಳ ಸಂತರ ಸಂರಕ್ಷಣೆ, ಇಲ್ಲಿ ಸಾಧು ಮತ್ತು ಸಂತರ ಸಂರಕ್ಷಣೆ ಅಂದರೆ ಅಲ್ಲಿ ಶ್ವೇತಾಂಬರ, ದಿಗಂಬರ, ತೇರಾಪಂಥಿ, ಬೀಸ್ಪಂಥಿ ಯಾವುದೂ ಸಂಬಂಧ ಬರೋದಲ್ಲ, ಎಲ್ಲ ಜೈನರು. ಜೈನರ ಎಲ್ಲ ಸಾಧು ಸಾಧ್ವಿಯರಿಗೆ ಸಂರಕ್ಷಣೆ ಕೊಡಲು ಸರ್ಕಾರವು ಒಪ್ಪಿಕೊಂಡಿರುತ್ತೆ. ಈಗ ಇನ್ನೊಂದು ಮೂರನೇ ವಿಷಯ, ನಮ್ಮ ಜೈನ ಸಮಾಜದ ಇತಿಹಾಸದಲ್ಲಿ ಎಲ್ಲ ಸಮಾಜದವರು ಒಕ್ಕಟ್ಟು ಕೂಡಿದ ಒಂದೇ ಒಂದು ಘಟನೆ ಅಂದರೆ ನಮ್ಮ ಶಿಖರ್ಜಿ ಇಶ್ಯೂ. ಸಂವೇದ ಶಿಖರ್ಜಿ ಇಶ್ಯೂವಲ್ಲೇ ಅದನ್ನು ಒಂದು ಟೂರಿಸಮ್ ಸೆಂಟರ್, ಇಕೋ ಟೂರಿಸಮ್ ಸೆಂಟರ್ ಮಾಡ್ತೀವಿ ಅಂತ ಸೆಂಟ್ರಲ್ ಗೌರ್ಮೆಂಟ್ದವರು ನೋಟಿಫಿಕೇಶನ್ ತೆಗೆದಿದ್ರು, ಅದೇ ಪ್ರಕಾರ ಜಾರ್ಖಂಡ್ ಗೌರ್ಮೆಂಟ್ದವರು ನೋಟಿಫಿಕೇಶನ್ ಮಾಡಿದರು. ಅದು ಖಂಡನೀಯ, ಅದನ್ನು ಖಂಡನೆ ಮಾಡಲಿಕ್ಕೆ ಸುಮಾರು ಸಂಪೂರ್ಣ ಭಾರತದುದ್ದಕ್ಕೂ ಆಮೇಲೆ ಭಾರತದ ಹೊರಗಡೆ ಸಹಿತ ಖಂಡನೆ ಮಾಡಲಾಯಿತು. ಈ ಬಗ್ಗೆ NCM ಅಂದರೆ ನ್ಯಾಷನಲ್ ಕಮಿಷನ್ ಆಫ್ ಮೈನಾರಿಟೀಸ್, ಅಲ್ಲಿ ನಮ್ಮದೇ ಅದೊಂದು ಕೋರ್ಟ್ ಇರುತ್ತೆ, ನಮ್ಮಂತೂ ಸುಮಾರು 100 ಪೆಟಿಷನ್ಸ್ ಬಂದಿದ್ದು ಅಲ್ಲಿ. ನಾವೆಲ್ಲ ಪೆಟಿಷನ್ಸ್ ಕ್ಲಬ್ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ಗೆ ಮತ್ತು ಜಾರ್ಖಂಡ್ ಸ್ಟೇಟ್ ಗೌರ್ಮೆಂಟ್ಗೆ ನೋಟಿಸ್ ಇಶ್ಯೂ ಮಾಡಿದ್ದೀವಿ. ತಕ್ಷಣವಾಗಿ ಸೆಂಟ್ರಲ್ ಗೌರ್ಮೆಂಟ್ದವರು ಅಪಿಯರ್ ಆಗಿ ಥ್ರೂ ದೇರ್ ಸೆಕ್ರೆಟ್ರಿ, ಇಲ್ಲ ನಾವು ಇದರಲ್ಲಿ ನಿಮ್ಮ ಜೈನದ ನಿರ್ಯಾದ ಅಲ್ಲಿ ಯಾವುದೊಂದು ವ್ಯತ್ಯಯ ಮಾಡೋದಿಲ್ಲ, ಮತ್ತು ಇಮಿಜಿಯೇಟ್ಲಿ ಸ್ಟೇನು ಕೊಟ್ಬಿಟ್ರೆ ಅದಕ್ಕೆ ನೋಟಿಫಿಕೇಶನ್ ಆ್ಯಸ್ ಫಾರ್ ಆಸ್ ಅವರ್ ಏರಿಯಾಸ್ ಕನ್ಸರ್ನ್ಡ್. ಅಲ್ಲಿ ಜಾರ್ಖಂಡ್ ಸರ್ಕಾರದವರು ಚೀಫ್ ಸೆಕ್ರೆಟ್ರಿ ಮುಂದಿನ ತಾರೀಕು ಒಂದು ತಿಂಗಳ ನಂತರ ಅವರು ಹಾಜರಾದರು. ಭಾಳ ಒಳ್ಳೆಯ ವ್ಯಕ್ತಿ, ನೋಟಿಸ್ ಹೋದ ತಕ್ಷಣ ಸುಮಾರು ಒಂದು 17-20 ಕಿಲೋಮೀಟರ್ ನಮ್ಮದೇನು ಪಾರಶ್ನಾಥ್ ಹಿಲ್ ಅಂತ ಬರುತ್ತೆ, ಪಾರಶ್ನಾಥ್ ಪರ್ವತ ಪವಿತ್ರ ಸ್ಥಳ, ಅಲ್ಲೇ ಪ್ರವಾಸ ಮಾಡಿಕೊಂಡು ಅಲ್ಲಿ ಎಲ್ಲ ಪರಿಸ್ಥಿತಿ ನೋಡ್ಕೊಂಡು ಬಂದು ಅವರು ಒಂದು ಸಬ್ಮಿಷನ್ ಕೊಟ್ಟರು. ಅದನ್ನು ಓರಲ್ಲಿ ಹೇಳಿದಂತ ಅದನ್ನು ರೆಡ್ಯೂಸ್ ಮಾಡ್ಕೊಂಡಿದ್ವಿ. ಆಮೇಲೆ ನಾನು ಪರ್ಸ್ನಲ್ ಇಡೋದನ್ನು ಹ್ಯಾಂಡ್ ಓವರ್ ಮಾಡಿದ್ರಿಂದ ಅವ್ರಿಗೆ ಹೇಳಿದೆ, ನೀವು ಓರಲ್ಲಿ ಹೇಳ್ತೀರಿ ಮತ್ತು ಆಮೇಲೆ ಇಲ್ಲಾಂದ್ರೆ ಕಷ್ಟ ಆಗತ್ತೆ, ನೀವು ರೈಟಿಂಗ್ದಾಗ ಕೊಡ್ರಿ ಅಂತ. ಇವತ್ತು ಪ್ರೆಸ್ ರಿಪೋರ್ಟ್ ಕಲಿಕ್ಕೆ ಮುಖ್ಯ ಕಾರಣ ಅದೇ, ಅವರು ಕೊಟ್ಟದ್ದು ರೈಟಿಂಗ್ದು ಪೂರ ಬಂದದ. ಸುಮಾರು 9 ಪೇಜ್ ಒಳಗೆ ಅವರು ಏನೇನು ಅದ ಪ್ರೊಜೆಕ್ಟು ಅದನ್ನೆಲ್ಲ ಬರ್ತಾರೆ. ಅವರು ಅಕ್ವೈರ್ ಮಾಡೋದು ನೋಟಿಫಿಕೇಶನ್ ಮಾಡೋ ಸ್ಥಳ 208.5 ಸ್ಕ್ವೇರ್ ಕಿಲೋಮೀಟರ್ಸ್. ನಮ್ಮ ಜೈನರಿಗೆ ಸಂಬಂಧಿಸಿದ ಸ್ಥಳ ಶಿಖರ್ಜಿ ಪರ್ವತದಲ್ಲಿ ಪಾರಶ್ನಾಥ್ ಇಲ್ಲದ್ದು, ಇದು 49.33 ಸ್ಕ್ವೇರ್ ಕಿಲೋಮೀಟರ್ಸ್. ನಮ್ಮಲ್ಲಿ ಸ್ವಲ್ಪ ಮತಭೇದನಾಯಿತು, 208 ಕಿಲೋಮೀಟರ್ ಎಲ್ಲ ನಾನು ಡಿ ನೋಟಿಫೈ ಮಾಡಬೇಕು ಅಂತ. ಅದು ನಮ್ಮ NCM ಕಾ ತಾಕತ್ತು ಅಧಿಕಾರ ಇರೋಂಗಿಲ್ಲ, ಅದಕ್ಕೆ ಸುಪ್ರೀಂ ಕೋರ್ಟ್ ಹೋಗಬೇಕಾಗುತ್ತೆ. ಆಮೇಲೆ ನಾವಂದಿನ ಜೈಲು ಪ್ರತ್ಯೇಕ ಒಂದು ಏರಿಯಾ ಅದ 49.33 ಸ್ಕ್ವೇರ್ ಕಿಲೋಮೀಟರ್ಸ್, ಇಷ್ಟಾದರೂ ನೀವು ಡಿ ನೋಟಿಫೈ ಮಾಡ್ರಿ ಅಂತ ಹೇಳಿದರೆ ಡಿ ನೋಟಿಫೈ ಮಾಡೋದಾಗೋದಿಲ್ಲ. ನಾವೇನಲ್ಲಿ ನಮ್ಮೇನೇನು ಅಲ್ಲಿ ಟೂರಿಸಮ್ ಸೆಂಟರ್ ಮಾಡೋದು, ಹೋಟೆಲ್ ಮಾಡೋದು, ಗಣಿಕಾರಿಗೆ ಫಿಶ್ರೀಸ್ ಮಾಡೋದು, ಅಕ್ವೇರಿಯಂ ಮಾಡೋದು, ಆಮೇಲೆ ಬೇಟೆ ಆಡೋದು, ಇದನ್ನೆಲ್ಲ ಬಂದಿ ಮಾಡ್ತೇವೆ ಅಂತ ಹೇಳಿದರು. ಅದಷ್ಟೇ ಅಲ್ಲದೆ ಅವರು ಸ್ವತಃವಾಗಿ ಒಪ್ಪಿಕೊಂಡರು ಸಂಪೂರ್ಣ ಜಗತ್ತಿನಲ್ಲೇ ಪವಿತ್ರವಾದ ಮೊಟ್ಟ ಮೊದಲನೇ ಸ್ಥಳ ಅಂದರೆ ಸಂವೇದ ಶಿಖರ್ಜಿ. ಅದು ನಿಮಗೂ ಪವಿತ್ರವಾದ ಸ್ಥಳ, ನಮಗೂ ಪವಿತ್ರವಾದ ಸ್ಥಳ. ಕಾರಣ ಅದನ್ನು ನಾವು ಪ್ರೊಟೆಕ್ಟ್ ಮಾಡೋದು ನಮ್ಮದು ಜವಾಬ್ದಾರಿ ಅಂತ ಹೇಳಿಕೊಂಡು ಅವರು ರೈಟಿಂಗ್ದಾಗ ನಮ್ಮ NCM ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಈಗ ಈ ಪ್ರಕಾರ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಎರಡೂ ಸರ್ಕಾರದವರು ನಮಗೆ ಸಹಕಾರ ಕೊಟ್ಟು ಜೈನರ ಬಗ್ಗೆ ಭಾಳ ಅಭಿಮಾನದಿಂದ ಆ ನಮ್ಮ ಸಂವೇದ ಶಿಖರ್ಜಿ ಕ್ಷೇತ್ರ ಅದನ್ನು ಒಂದು ಅಹಿಂಸಾ ಕ್ಷೇತ್ರ ಅಂತ ತಿಳ್ಕೊಂಡು ಅಲ್ಲಿ ಯಾವುದೇ ಥರದ ಮದ್ಯ ಮಾಂಸ ಮಾರಾಟ ಆಗಲಿ, ತೊಗೊಂಡು ಹೋದಾಗಲಿ ಅಥವಾ ಕನ್ಸ್ಯೂಮ್ ಮಾಡಿ ಹೋದಾಗಲಿ ಸಂವೇದ ಶಿಖರ್ಜಿ ಪರ್ವತದಿಂದ 1 ಕಿಲೋಮೀಟರ್ ಏರಿಯಾದಾಗ ಯಾವುದೂ ಘಟನೆ ನಡೀಬಾರ್ದು ಅಂತ ಈ ಪ್ರಕಾರ ಅವರು ನಮ್ಗೆ ಬರೆದುಕೊಟ್ಟಾರೆ. ಆ ಪ್ರಕಾರ ಅವರು ಡೆವಲಪ್ಮೆಂಟು ಮಾಡ್ಲಿಕ್ಕೆ ಹತ್ತಾರೆ.
ಅಲ್ಲಿ ಯಾತ್ರಿಕರು ಯಾರಾದರೂ ಬಂದ್ರೆ ಅವ್ರಿಗೆ ಇಳ್ಕೊಳ್ಳಿಕ್ಕೆ ಯಾತ್ರಿ ನಿವಾಸ ಕಟ್ಟಿಕೊಡ್ತಾರೆ. ಈ ಪ್ರಕಾರ ಅದೇನು ಗೌರ್ಮೆಂಟ್ ಆಕ್ಟಿವಿಟಿ ಮಾಡಿದ್ರೆ ಅದು ದಟ್ ವಿಲ್ ಬಿ ಇನ್ ದಿ ಇಂಟ್ರೆಸ್ಟ್ ಆಫ್ ಜೈನ್ ಪಿಲಿಗ್ರಿಮ್ಸ್. ಈ ಸಂದರ್ಭದಲ್ಲಿ ಡಾಕ್ಟರ್ ಪದ್ಮರಾಜ ಪಾಟೀಲ್ ವರ್ಧಮಾನ ಸದರಗೆ ನ್ಯಾಯವಾದಿ ಎಸ್ ಟಿ ಮುನ್ನೋಳಿ ಶಿರೀಶ್ ಮೆಹ್ತಾ ಸೇರಿದಂತೆ ಮುಂತಾದವರಿದ್ದರು.